ಒಂದು ಕಡೆ ಹೋಗ್ತಾ ಇದ್ವಿ, ಸರ್ಪ್ರೈಸ್ ಇದು. ಇವಾಗ ಪ್ಯಾಕಿಂಗ್ ಎಲ್ಲ ಆಯ್ತು. ಲಾಸ್ಟ್ ಟೈಮ್ ಅಲ್ಲಿ ನನಗೆ ಅಂತೂ ಯಾವಾಗ್ಲೂ ಹಾಗೆ, ಲಾಸ್ಟ್ ಟೈಮ್ ಅಲ್ಲಿ ನನಗೆ ಫೇಶಿಯಲ್ ಹೇರ್ ಅದು ಕೈದ್ದು ಅದು ಕಾಲಿದ್ದು ಎಲ್ಲ ನೆನಪಾಗುದು. ಹಾಗೆ ಇವಾಗ ಟೈಮ್ ಇಲ್ಲ, ಸ್ವಲ್ಪ ಟೈಮ್ ಉಂಟು, ಅದರಲ್ಲಿ ಬೇಗನೆ ನಾನು ಸ್ವಲ್ಪ ಫೇಶಿಯಲ್ ಹೇರ್ ತೆಗಿತೀನಿ ಅಂತ ಹೇಳಿ. ಯಾಕೆಂದ್ರೆ ನಾವು ಮೇಕಪ್ ಎಲ್ಲ ಮಾಡುವಾಗ ಹೇರ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗೂ ತುಂಬಾ ಗ್ಲೋ ಕೂಡ ಕಾಣೋದಿಲ್ಲ. ಫೇಶಿಯಲ್ ಹೇರ್ ತೆಗೆದ್ರೆ ಮಾತ್ರ ಮುಖ ತುಂಬಾ ಗ್ಲೋ ಆಗಿ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ತೆಗಿಯೋಣ ಅಂತ ಹೇಳಿ ಎನಿಸಿದ್ದೀನಿ. ಹಾಗೂ ಸುಮಾರು ದಿನದಿಂದ ಸ್ವಲ್ಪ ಹುಷಾರೆಲ್ಲ ಇಲ್ಲದೆ ಹಾಗೆಯೇ ಒಟ್ಟಾರೆ ಆಗಿದೆ ನನ್ನ ಮುಖ. ಸ್ವಲ್ಪ ಇದು ಮಾಡೋಣ ಅಂತ ಹೇಳಿ, ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಅನಿಸಿದ್ದೀನಿ. ಹಾಗೆ ಫಸ್ಟಿಗೆ ಹೇರ್ ಎಲ್ಲ ರಿಮೂವ್ ಮಾಡ್ತೀನಿ. ಸುಲಿದ್ರೆ ತುಂಬ ಬಂದಿದೆ ನೋಡಿ ಇಲ್ಲೆಲ್ಲ. ಓಕೆ, ನಾನು ಹೇರ್ ರಿಮೂವರ್ ಕ್ರೀಮ್ ಅಥವಾ ಬೇರೆ ಏನು ಕೂಡ ಯೂಸ್ ಮಾಡಲ್ಲ ಮುಖಕ್ಕೆ. ಹೆಚ್ಚಾಗಿ ನಾನು ರೇಸರಿಂದಲೇ ಹೇರ್ ರಿಮೂವ್ ಮಾಡೋದು ಮುಖದ್ದು. ಇದು ನನಗೆ ತುಂಬ ಸೇಫ್ಟಿ ಅಂತ ಕೂಡ ಅನಿಸುತ್ತೆ. ಹಾಗೂ ಯಾವುದೇ ರೀತಿಯ ಕಿರಿಕಿರಿ ಇಲ್ಲ, ಯಾವಾಗ ಬೇಕಿದ್ರೂ ನಾವು ತೆಗಿಬಹುದು, ಎಲ್ಲಿ ಕೂಡ ತೆಗಿಬಹುದು ಒಮ್ಮೆಲೆ ಬಂತಂತಾದರೆ. ನಾನು ಇಲ್ಲಿ ಯೂಸ್ ಮಾಡೋದು ಕಾರ್ಮೇಸಿ ಫೇಶಿಯಲ್ ರೇಸರ್, ವಿಮೆನ್ಗೋಸ್ಕರನೇ ಅಂತ ಹೇಳಿದ್ದು ಮಾಡಿರ್ತಾರೆ. ಒಂದು ಇದು ಇನ್ಸ್ಟೆಂಟ್ ಆಗಿ ಆಗಿ ಹೋಗುತ್ತೆ, ಹಾಗೂ ಪೇನ್ಲೆಸ್ ಕೂಡ. ಹಾಗಾಗಿ ನನಗೆ ಇದು ತುಂಬ ಇಷ್ಟ. ಇಂಥ ಒಂದು ಪ್ಯಾಕೆಟಲ್ಲಿ ನಮಗೆ ಮೂರು ರೇಸರ್ ಬರುತ್ತೆ. ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ಇದು, ಇದರ ಲುಕ್ ನೋಡಿ ತುಂಬ ಚೆನ್ನಾಗಿದೆ. ಈ ರೀತಿ ಎಲ್ಲಿ ಕೂಡ ನೀವು ಇದನ್ನು ತಗೊಂಡು ಹೋಗ್ಬೋದು, ಟ್ರಾವೆಲ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು ನಿಮಗೆ. ಇದಕ್ಕೊಂದು ಪ್ರೊಟೆಕ್ಟಿವ್ ಕ್ಯಾಪ್ ಕೂಡ ಉಂಟು, ತೆಗಿಲಿಕ್ಕೆ ತುಂಬ ಈಸಿ. ಹಾಗೂ ಇದರ ಬ್ಲೇಡ್ ಸ್ಟೇನ್ಲೆಸ್ ಸ್ಟೀಲ್ ಆಗಿದ್ದು ನೆಕ್ಸ್ಟ್ ಜಿಗ್ಜಾಕ್ ಶೇಪಲ್ಲಿ ಕೊಟ್ಟಿದ್ದಾರೆ, ಆದ್ದರಿಂದ ನಿಮ್ಮ ಮುಖಕ್ಕೆ ಸ್ಕಿನ್ನಿಗೆ ಯಾವುದೇ ರೀತಿಯ ಹಾರ್ಷ್ ಮಾಡಲ್ಲ, ಕಟ್ ಬೀಳುವುದಿಲ್ಲ ಇದರಿಂದ ನೋಡ್ಬೋದು ನೀವು ಈ ರೀತಿ. ಹಾಗೂ ಇದಕ್ಕೆ ನೆಕ್ಸ್ಟ್ ಇನ್ನೊಂದೇನೆಂದರೆ ಒಳ್ಳೆ ಗ್ರಿಪ್ ಕೂಡ ಇಡಿ ಕೊಟ್ಟಿದ್ದಾರೆ, ಹಾಗಾಗಿ ನಿಮಗೆ ಇಡಲಿಕ್ಕೆ ಕೂಡ ಈಸಿ ಉಂಟು ಇದು. ಫಸ್ಟಿಗೆ ಮುಖವನ್ನು ಚೆನ್ನಾಗಿ ವಾಶ್ ಮಾಡಿ, ಆಮೇಲೆ ಮೆಲ್ಲ ಮೆಲ್ಲನೆ ಡ್ರೈ ಮಾಡಿ. ಆಮೇಲೆ ಯಾವುದಾದ್ರೂ ಫೇಶಿಯಲ್ ಶೇವಿಂಗ್ ಬಾಮ್ ಇರುತ್ತೆ ನೋಡಿ, ಅದನ್ನು ನೀವು ನಿಮ್ಮ ಮುಖಕ್ಕೆ ಹಾಕಿದ್ರೆ ಆಯಿತು. ಆಮೇಲೆ ಈ ರೇಸರಿಂದ ಸ್ವಲ್ಪ ನಿಮ್ಮ ಸ್ಕಿನ್ನನ್ನು ಟೈಟಾಗಿ ಹಿಡಿಬೇಕು ನೀವು. ಹೀಗೆ ಟೈಟಾಗಿ ಹಿಡಿದು ಕೆಳಗಿನ ಸೈಡಿಗೆ ನೀವು ತೆಗೆದ್ರೆ ಆಯಿತು. ಲೈಟಲ್ಲಿ ಪ್ರೆಷರ್ ಹಾಕಿ, ಜಾಸ್ತಿ ಹಾಕಬೇಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು, ನಾನು ತೋರಿಸ್ತಾ ಇದ್ದೀನಿ ಟಿಶ್ಯೂಗೆ ಹಾಕಿ ನೋಡಿ, ಎಷ್ಟು ಒಳ್ಳೆ ರೀತಿ ಹೇರ್ ರಿಮೂವ್ ಆಗುತ್ತೆ ನೋಡ್ಬೋದು ನೀವು. ನೋಡಿ ಈ ರೀತಿ ನೀವು ರಿಮೂವ್ ಮಾಡಿದ್ರೆ ಆಯಿತು. ಇದು ನಿಮ್ಮ ಕೇವಲ ಫೇಶಿಯಲ್ ಹೇರ್ ಮಾತ್ರ ಅಲ್ಲ, ನಿಮ್ಮ ಅಪ್ಪರ್ ಲಿಪ್ ಇರಲಿ, ಐಬ್ರೋ ಇರಲಿ, ಫೋರ್ಹೆಡ್ ಇರಲಿ ಅಥವಾ ನಿಮ್ಮ ಚಿನ್ನಿದಿರಲಿ, ಎಲ್ಲಿದ್ದು ಕೂಡ ನೀವು ಕೂದಲನ್ನು ರಿಮೂವ್ ಮಾಡ್ಬೋದು. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಬಟ್ಟೆಯಿಂದ ಒರೆಸಿ ಅದೇ ರೀತಿ ಕ್ಯಾಪ್ ಒಳಗೆ ನೀವು ಹಾಕಿಟ್ರೆ ಆಯಿತು. ಇವಾಗ ಚೆನ್ನಾಗಿ ಹೇರ್ ಎಲ್ಲ ರಿಮೂವ್ ಆಯಿತು, ಹಾಗೂ ನೋಡ್ಬೋದು ಎಷ್ಟೊಂದು ಗ್ಲೋ ಆಗಿ ಕಾಣ್ತಾ ಉಂಟಂತೇಳಿ. ಹೇರ್ ರಿಮೂವ್ ಮಾಡಿದ ತಕ್ಷಣ ಮುಖ ಚೆನ್ನಾಗಿ ಗ್ಲೋ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಇದರ ಮೇಲೆ ನೀವು ಯಾವುದೇ ಮೇಕಪ್ ಹಾಕಿದರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಒಮ್ಮೆಲೆ ನಿಮ್ಮ ಮುಖದಲ್ಲಿ ಆಕ್ನೆ ಅಥವಾ ಸ್ಕಿನ್ ಬ್ರೇಕ್ಔಟ್ ಈ ರೀತಿ ಎಲ್ಲ ಇರುತ್ತಲ್ಲ, ಅಥವಾ ಯಾವುದಾದ್ರು ಸಣ್ಣ ಸಣ್ಣ ಗಾಯ ಎಲ್ಲ ಇದ್ರೆ ಆವಾಗ ನೀವು ಇದನ್ನು ಯೂಸ್ ಮಾಡಬಾರ್ದು. ಹಾಗೂ ಇವಾಗ ನಾನು ಹೇಳ್ತಾ ಇದ್ದೀನಿ ಶೇವಿಂಗ್ ಇದ್ದು ಬೆನಿಫಿಟ್ಸ್ ಏನು ಅಂತ ಹೇಳಿ. ನೀವು ಫೇಶಿಯಲ್ ರೇಸರ್ ಮಾಡೋದ್ರಿಂದ ನಿಮ್ಮ ಡೆಡ್ ಸ್ಕಿನ್ ಇದು ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ನಾನು ಆವಾಗಲೇ ಹೇಳಿದಾಗೆ ಯಾವುದೇ ಸ್ಕಿನ್ ಪ್ರಾಡಕ್ಟ್ ಏನಾದರೂ ನೀವು ಯೂಸ್ ಮಾಡಿದ್ರೆ ಸ್ಕಿನ್ ತುಂಬಾ ಗ್ಲೋ ಆಗಿ ನಿಮಗೆ ಕಾಣುತ್ತೆ. ಕೆಲವು ತುಂಬಾ ಮೂಢನಂಬಿಕೆ ಕೂಡ ಇದೆ ಅಂದ್ರೆ ಕೂದಲು ನಾವು ತೆಗೆದ್ರೆ ಆಮೇಲೆ ಅಲ್ಲಿ ತುಂಬಾ ದಪ್ಪವಾದ ಕೂದಲು ಬರುತ್ತೆ, ನಿಮ್ಮ ಸ್ಕಿನ್ ಎಲ್ಲ ರಫ್ ಮಾಡುತ್ತೆ, ಹೀಗೆ ಹಲವಾರು ಜನರು ಸುಳ್ಳು ಸುಳ್ಳಾಗಿ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಈ ಪ್ರಾಡಕ್ಟ್ ಕಾರ್ಮೇಸಿಯಿಂದ ತಗೊಂಡು ಬಂದಿದ್ದೆ, ಇದರೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಂದು ಪ್ಯಾಕೆಟ್ ಅಲ್ಲಿ ನಿಮಗೆ ಮೂರು ರೇಸರ್ ಸಿಗುತ್ತೆ, ಇದಕ್ಕೆ ಕೇವಲ 299 ರೂಪೀಸ್ ಇರುತ್ತೆ. ಇವಾಗ ನಿಮಗೆ ಪರ್ಪಲ್ ಅಲ್ಲಿ ಐ ಹಾರ್ಟ್ ಬ್ಯೂಟಿ ಸೇಲ್ ನಡೀತಾ ಉಂಟು, ಇದು ಇವತ್ತು ಹಾಗೂ ನಾಳೆ ಉಂಟು. ಇದರಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಇದೆ ನಿಮಗೆ, ಹಾಗಾಗಿ ಇವಾಗಲೇ ನೀವು ಬೈ ಮಾಡಿ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇನ್ನು ಓಕೆ, ಇನ್ನು ಬೇಕಾದ ಸ್ನಾನ ಮಾಡಿ ಮಲಗಬೇಕು, ಯಾಕಂದ್ರೆ ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಹೋಗ್ಲಿಕ್ಕೆ ಉಂಟು ನಮಗೆ.
ಹಾಗಾಗಿ ನಾಳೆ ಉಂಟು, ಒಳ್ಳೆದು. ಓಕೆ, ಗುಡ್ ನೈಟ್. ಸಿಕ್ಸ್ ಪ್ಯಾಕ್ಸ್ ಬಾಡಿ, ಸೆಕ್ಸಿ ಬಾಡಿ ಅಲ್ಲ. ಗಂಟೆ ಈಗ 6 ಆಗಿದೆ. ಎಲ್ಲರೂ, ಎಲ್ಲರಿಗೆ ಶೀತ ಆಗಿದೆ. ಎಲ್ಲರೂ ಹೋಗ್ತಾ ಇದ್ದಾರೆ. ಮೇಕಪ್ ಮಾಸ್ಟರ್, ಜ್ಯುವೆಲ್ರಿ ಮಾಸ್ಟರ್. ಏನು ಮಾರಾಯ? ಜ್ಯುವೆಲ್ರಿ ಮಾಸ್ಟರ್ ಎಲ್ಲ ತಗೊಂಡು. ಇವಾಗ ನಾವು ಹೋಗ್ತಾ ಇದೀವಿ ಹೊರಗಡೆ, ತುಂಬ ದೂರ ಒಂದು ಕಡೆ ಹೋಗ್ತಾ ಇದೀವಿ. ಎಲ್ರಿಗೂ ಕೂಡ ಸರ್ಪ್ರೈಸ್ ಇದ್ದು, ಅಂದರೆ ಮಕ್ಕಳಿಗೆ ಗೊತ್ತುಂಟು, ರಾಯಿಗೆ ಗೊತ್ತುಂಟು, ಹಾಗೂ ಪಚ್ಚಿಗೆ ಗೊತ್ತುಂಟು. ಪಚ್ಚಿಗೆ ಅಂದರೆ ಅದು ಹೇಳಿರಲಿಲ್ಲ, ಆಮೇಲೆ ಅದು ಮಾತಾಡುವಾಗ ಗೊತ್ತಾಯ್ತು ನನಗೆ, ಕೇಳ್ಕೊಂಡವನು. ಮತ್ತು ಬೇರೆಯವರಿಗೆಲ್ಲ ನಾವು ಸರ್ಪ್ರೈಸ್ ಇಟ್ಟಿದ್ದೀವಿ, ಅಮ್ಮನಿಗೆ ಅವರಿಗೆಲ್ಲ. ಎಲ್ಲಿ ಏನಂತ ಏನು ಕೂಡ ಗೊತ್ತಿಲ್ಲ. ಹಾಗೆ ಒಂದು ಸರ್ಪ್ರೈಸ್ ಇರಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಗೆ ಕೂಡ ನಾನು ಅಲ್ಲಿ ಹೋಗಿನೇ ತೋರಿಸ್ತೀನಿ, ಎಲ್ಲಿ ಏನು ಹೋಗೋದು ಅಂತ ಹೇಳಿ. ನೋಡುವಾಗ ಗೊತ್ತಾಗ್ಬೋದು ನಿಮಗೆ ಟೈಟಲ್ ಅಥವಾ ಏನಾದರೂ ಗೊತ್ತಿಲ್ಲ ನನಗೆ, ಬರುತ್ತಾ ಇಲ್ವಾ ಅಂತೇಳಿ. ಆದರೆ ನಾನು ತೋರಿಸ್ತೀನಿ ಎಲ್ಲಿ ಹೋಗೋದು ನಾವು ಅಂತೇಳಿ. ತುಂಬ ದೂರ ಹೋಗ್ಲಿಕ್ಕುಂಟು, ಇಲ್ಲಿಂದ ಹತ್ರ ಹತ್ರ 500 ಕಿಲೋಮೀಟರ್ ಅಷ್ಟು ದೂರ ಹೋಗ್ಲಿಕ್ಕುಂಟು. ಹಾಗಾಗಿ ಬನ್ನಿ ಬೇಗನೆ ಹೋಗೋಣ, ಲೇಟ್ ಆಯಿತು. ಇವಾಗ ನಾವು ಹೊರಟ್ವಿ, ಗಂಟೆ ಆಯಿತು 6:39. ಹಾಗೆ ತುಂಬ ದೂರ ಹೋಗ್ಲಿಕ್ಕುಂಟು. ಅಮ್ಮ, ಪಜ್ಜು ಹಾಗೂ ಡ್ಯಾಡಿ ಯಾವಾಗಲೂ ಹೋಗುವ ಹಾಗೆ ಟ್ರೈನಲ್ಲಿ ಹೋಗ್ತಾರೆ, ನಾವು ಕಾರಲ್ಲಿ. ತಲಪಾಡಿ, ಹಾಂ ತಲಪಾಡಿ ಇವಾಗ ರೀಚ್ ಆಗಿದ್ದೀವಿ. ಇಲ್ಲಿಂದ ಹೋಗುವ ಅಂತ ಹೇಳಿ ಸ್ವಲ್ಪ ಲೇಟ್ ಆಯಿತಲ್ಲ, ಬೇಗ ಹೋಗ್ಬೇಕಂತ ಅನಿಸಿದ್ವಿ, ಅದು ಲೇಟೇ ಆಯಿತು ಎಷ್ಟು ಹೇಳಿದರು. ಓಕೆ, ಇನ್ನು ಏನು ಎಲ್ಲ ಚಪ್ಪೆ ಸಕ್ಕರೆ ಹಾಕಲಿಲ್ಲ, ಅದು ಸರಿಯಾಗಿ ಗೊತ್ತಿಲ್ಲದೆ ಸ್ವಲ್ಪ ಕನ್ಫ್ಯೂಸಲ್ಲಿ ಇದ್ದಾರೆ. ಫ್ಲೈಟ್ ನೀವು ಗೊತ್ತುಂಟಂತೆ, ಹಾಂ ಗೆಸ್ ಮಾಡಿದಾಳಂತೆ ಅವಳು ಎಲ್ಲಿ ಅಂತೇಳಿ. ಹಾಗೆ ಅವಳು ಪರವಾಗಿಲ್ಲ, ಅವಳು ಸ್ವಲ್ಪ ಸರಿ ಇದ್ದಾಳೆ. ಅಮ್ಮ ಹೇಳ್ತಾ ಇದ್ರು ನನಗೆ, ಎಲ್ಲಿ ಇಳಿಲಿಕ್ಕೆ ಹೇಳಲಿಲ್ಲ, ಎಲ್ಲಿ ಇಳಿಯೋದು ಹೋಗಿ ನಾವು ಟ್ರೈನಲ್ಲಿ ಕೂತ್ಕೊಂಡು ಅಂತ ಹೇಳಿ ಬರುವಾಗ. ನಾನು ಹೇಳಿದೆ ಪಜ್ಜುಗೆ ಗೊತ್ತಿದೆ, ಹೇಳಬೇಕಲ್ಲ ಪಜ್ಜುಗೆ, ಪಜ್ಜಿಗೆ ಗೊತ್ತಿದೆ ಅವನು ಇಳಿಸ್ತಾನೆ ಅಂತ ಹೇಳಿದೆ. ಓಕೆ, ಹೋಗುವ ಹೋಗೋಣ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ನಿಂತಿದ್ವಿ. ಎಲ್ರಿಗೂ ಹಸಿವಾಗ್ತಾ ಇತ್ತು, ಹಾಗೂ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಉಡುಪಿ ರೆಸ್ಟೋರೆಂಟ್ ಉಂಟು ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆ ಇಲ್ಲೇ ನಾವು ನಿಂತಿದ್ದೀವಿ ಇವಾಗ. ಓಕೆ,
ಮೊನ್ನೆಯಿಂದ ಹುಷಾರಿಲ್ಲದೆ ಸ್ವಲ್ಪ ಕೈಯೆಲ್ಲ ನೋವಾಗಿ ಸ್ವೆಲ್ಲಿಂಗ್ ಆಗಿತ್ತು. ಹಾಗೆ ಜಾಕೆಟ್ ಹಾಕಿದ್ದೆ ತುಂಬ ಟೈಟ್ ಆಗ್ತಾ ಇತ್ತು, ಹಾಗಾಗಿ ಓಪನ್ ಓಪನ್ ಆಗಿನೇ ಇಟ್ಟಿದ್ದೀನಿ ಸ್ವಲ್ಪ ಸರಿಯಾಗಲಿ ಅಂತ ಹೇಳಿ. ತುಂಬ ನೋವಾಗ್ತಾ ಇತ್ತು ಯಾಕೋ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಆಯಿತು ನಮ್ಮದು. ಆ ಸಲ ನಾವು ವಿಸ್ಮಯ ಹೋಗುವಾಗ ಒಂದು ಉಡುಪಿ ಗಾರ್ಡನ್ ರೆಸ್ಟೋರೆಂಟ್ ಇತ್ತು ನೋಡಿ, ಅಲ್ಲೇ ನಿಂತಿದ್ವಿ. ತುಂಬ ಚೆನ್ನಾಗಿತ್ತು, ನಾನು ಆ ಸಲನೇ ಹೇಳಿದ್ದೆ ನಿಮಗೆ. ಹಾಗೆ ಈ ಸಲ ಕೂಡ ನಾವು ಅಲ್ಲೇ ಅದೇ ದಾರಿಯಲ್ಲಿ ಹೋಗೋದ್ರಿಂದ ಅಲ್ಲೇ ನಿಲ್ಲೋಣ ಅದರಲ್ಲಿ ಮೊದಲೇ ಪ್ಲ್ಯಾನ್ ಆಗಿತ್ತು, ಹಾಗಾಗಿ ಅಲ್ಲೇ ನಿಲ್ಲಿಸಿದ್ರು. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತಲ್ವಾ? ಫಸ್ಟ್ ಟೈಮ್ ಫ್ಲೇವಿಟ ಇವತ್ತು ಪೂರಿ ತಗೊಂಡ್ಲು, ಅದೊಂದು ದೊಡ್ಡ ಹಾರ್ಲಿಕ್ಸ್ ಪೂರಿ ತಗೊಂಡ್ಲು, ಅದೊಂದು ದೊಡ್ಡ ಆಶ್ಚರ್ಯವಾದ ಸಂಗತಿ. ಮತ್ತೆ ನಾನು ಯಾವಾಗ್ಲೂ ಟ್ರೋಲ್ ಹಾಕ್ತೇನೆ ಇಡ್ಲಿ ತಗೊಂಡು ತಗೊಂಡು, ಅದಕ್ಕೆ ಈ ಸರ್ತಿ ಬೇಡ ಸ್ವಲ್ಪ ಅಪ್ಡೇಟ್ ಆಗುವ ಅಂತ. ಅವಳು ಇಲ್ದಿದ್ರೆ ಯಾವಾಗ್ಲೂ ಇಡ್ಲಿನೇ. ಅದು ಯಾಕಂದ್ರೆ ನಂಗೆ ಜರ್ನಿ ಅಲ್ಲಿ ಅದೇ ಒಂದು ಸೇಫೆಸ್ಟ್ ಬ್ರೇಕ್ಫಾಸ್ಟ್, ಇಡ್ಲಿ ಇಲ್ಲದಿದ್ರೆ ದೋಸೆ. ಅದಕ್ಕೆ ಜೀವನದಲ್ಲಿ ಇಡ್ಲಿ ತಿನ್ನಬೇಕು ಅಲ್ಲವ? ಎಂತ ವಿನು, ವಿನು ಕೂಡ ಅದೇ ತಿನ್ನಬೇಕು. ಎಂತ ವಿನು, ಜೀವನದಲ್ಲಿ ಇಡ್ಲಿ ತಿನ್ಬೇಕು ಅಲ್ಲ? ಅವನು ಒಂದೇ ಇಡ್ಲಿ ವಡ, ಅವನು ಯಾವ ನಂದು ಮತ್ತೆ ಒಂದು ಸೇಮ್ ಯಾವಾಗ್ಲೂ ಇಡ್ಲಿ ವಡ. ಓಕೆ, ಏನು ಇಲ್ಲಿಂದ ಹೋಗ್ತೀವಿ. ನನ್ನ ಹಸ್ಬೆಂಡ್ಗೆ ಫುಲ್ ಟೆನ್ಷನ್ ಸ್ಟಾರ್ಟ್ ಆಗಿದೆ, ಯಾಕೆಂದರೆ ಅವರು ಹೇಳೋದಕ್ಕಿಂತ ಸ್ವಲ್ಪ ಲೇಟಾಗಿ ನಾವು ರೀಚ್ ಆಗ್ತೀವಿ ಅಂತ ಹೇಳಿ. ಸ್ವಲ್ಪ ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಟೆನ್ಷನ್. ಹಾಂ, ಹಾಗೆ ಅದಕ್ಕೆ. ಹಾಂ ಹೌದು, ಹಾಗೆ ಪರವಾಗಿಲ್ಲ, ಆಗುತ್ತೆ, ಡೋಂಟ್ ವರಿ, ಬಿ ಹ್ಯಾಪಿ. ಜರ್ನಿಯಲ್ಲಿ ಹೋಗುವಾಗ ನಾನು ಏನೇ ಹೇಳ್ತೇನೆ, ಅಷ್ಟೊತ್ತು ಆಗ್ಲಿಕ್ಕೆ ಉಂಟು, ಇಷ್ಟೊತ್ತು ಆಗ್ಲಿಕ್ಕೆ ಉಂಟು, ಹಾಗೆ ಹೀಗೆ ಹೇಳಲಿಕ್ಕಿಲ್ಲ. ಜರ್ನಿ ಫುಲ್ ಎಂಜಾಯ್ ಮಾಡಿ ಹೋಗ್ಬೇಕು, ನೋ ಟೆನ್ಷನ್, ಓನ್ಲಿ ಎಂತ ಗೊತ್ತಿಲ್ಲ. ಹೋಗೋಣ. ಫಸ್ಟ್ ಟೈಮ್ ನಾವು ಇಷ್ಟು ದೂರ ಈ ರೋಡಲ್ಲಿ ಬರೋದು, ಹಾಗಾಗಿ ಫುಲ್ ಜರ್ನಿ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಕೇರಳ ಎಲ್ಲ ಹೋಗಿದ್ದೀವಿ, ಆದರೆ ಸ್ವಲ್ಪ ಅದಕ್ಕಿಂತ ತುಂಬ ಮುಂದೆ ನಾವು ಹೋಗಿರಲಿಲ್ಲ. ಖುಷಿ ಆಗ್ತಾ ಉಂಟು, ಎಲ್ಲರೊಟ್ಟಿ ಸೇರಿ ಹೋಗೋದೇ ಒಂಥರ ಖುಷಿ. Oh,
ಇವಾಗ ನಾವು ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಒಂದು ಹೈವೇ ಹತ್ರನೇ ಒಂದು ರೆಸ್ಟೋರೆಂಟ್ ಇದೆ, ಹೆಸರು ನೋಡ್ಲಿಲ್ಲ ಯಾರು ಕೂಡ. ಹೆಸರು ಫುಲ್ ಎಂತ ಎಂತ ಬರ್ದಿದೆ ಅರ್ಥ ಆಗಲಿಲ್ಲ. ಊಟ ಹೇಗೆ ಇದೆ ಗೊತ್ತಿಲ್ಲ, ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಹಾಟ್ ಬನ್ನ ಅಂತೆ, ಹಾಗೆ ಮಜ್ಜಿಗೆ ಮಜ್ಜಿಗೆ ತುಂಬಾ ಚೆನ್ನಾಗಿದೆ. ಹೊಟ್ಟೆ ಎಲ್ಲ ಇವಾಗ ಇದಾಗ್ತಾ ಉಂಟು, ಉಳಿತಾ ಉಂಟು ನನಗೆ ಕುಡಿದು. ಅದು ಖಾರ ಎಲ್ಲ ಜಾಸ್ತಿ ಇತ್ತು. ಊಟ ಹೇಳಿದ್ದೀವಿ, ಫಿಶ್ ಚಿಕನ್ ಆಮ್ಲೆಟ್ ಎಲ್ಲ ಉಂಟಂತೆ. ಫಿಶ್ ಇದರಲ್ಲಿ ಸೆಟ್ ಬರ ಓಕೆ. ಇಲ್ಲಿ ನೋಡ್ಬೋದು ಈ ರೀತಿ ಪ್ಲೇಟಲ್ಲಿ ಕೊಡ್ತಾರೆ, ಇದರಲ್ಲಿ ಎಲ್ಲ ಕೂಡ ಇದೆ. ಫಿಶ್ ಚಿಕನ್ ಇದೆ, ಕೈ ಇದೆ, ಬಾಕಿ ಎಲ್ಲ ಕೂಡ ಮಿಕ್ಸ್ ಇದೆ. ಸಾಂಬಾರು ನೀವೇ ಅಡಿಗೆ ಆಮೇಲೆ ಸಾಂಬಾರು ಕೂಡ ತುಂಬ ಬಗೆ ಇತ್ತು. ಪಲ್ಯ, ಚಟ್ನಿ, ಅದು ಇದು, ಇನ್ನು ಏನಾದರೂ ಕರಿ ಎಲ್ಲ ಬೇಕಿದ್ರೆ ಅಲ್ಲಿ ಒಂದು ಬೆಲ್ ಉಂಟು, ಆ ಬೆಲ್ಲ ನೋಡಿರಿ, ಆವಾಗ ನಾವು ಏನಾದ್ರು ಬೇಕಿದ್ರೆ ನಿಮಗೆ ತಂದುಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಪಿಕ್ಕಲ್ ಅದೆಲ್ಲ ತುಂಬ ಚೆನ್ನಾಗಿತ್ತು ಎಲ್ಲನು. ಆದರೆ ನನಗೆ ಬಾಯಿಗೆ ರುಚಿ ಇಲ್ಲದಿಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಊಟ ಮಾಡಲಿಕ್ಕೆ. ತುಂಬ ಬಾಯಾರಿಕೆ ಆಗ್ತಾ ಇತ್ತು. ಹಾಗೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ನಿಂತಿದ್ದೀವಿ. ಅಲ್ಲಿ ಮಾವಿನ ಹಣ್ಣು ಸಾರಿ ಕಾಯಿ ಕೂಡ ಇತ್ತು, ಉಪ್ಪಲ್ಲಿ ಹಾಕಿದ್ದು, ಅದನ್ನು ಕೂಡ ತಗೊಳ್ತಾ ಇದ್ದೀವಿ. ಓಕೆ, ನಾವು ರೀಚ್ ಆದ್ವಿ. ಈಗ ನಾವು ಟೀ ಕುಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಕೇಳುತ್ತಾಗುತ್ತಿಲ್ಲ. ಈಗ ನಾನು ಮತ್ತು ಆಂಟಿ ಅಂಕಲ್ ಸರ್ ಅತ್ತಿಗೆ ಅಣ್ಣ ಇನ್ನೂ ಕೂಡ ಮುಟ್ಟಲಿಲ್ಲ. ಅವರು ಟ್ರಾಫಿಕ್ ಅಲ್ಲಿ ಇದ್ದಾರೆ ಅಂತೆ, ತುಂಬಾ ಟ್ರಾಫಿಕ್ ಉಂಟಂತೆ ಅವ್ರಿಗೆ.
ಈಗ ಟೀ ಕುಡಿ ಆಂಟಿಗೆ ತುಂಬಾ ತಲೆನೋವಾಗುತ್ತೆ, ನಂಗೂ ತಲೆನೋವಾಗ್ತಾ ಇದೆ. ಅಂಕಲ್ ಸುಮ್ಮನೆ ಬರ್ತಾ ಇದ್ದಾರೆ ಹಿಂದೆ. ಓಕೆ, ಕೇರಳ ಹೋಗುವಾಗ ಕೇರಳದೊಂದು ಸಾರಿ ತಗೊಳ್ಬೇಕಂತ ತುಂಬ ಆಸೆ ಇತ್ತು ನನಗೆ, ಅದನ್ನೊಮ್ಮೆ ಹಾಕಬೇಕಂತ ಹೇಳಿ. ಹಾಗಾಗಿ ಇಲ್ಲಿ ನಾನು ನಿಂತಿದ್ದೀನಿ. ಎಲ್ಲ ದಾರಿ ಉದ್ದಕ್ಕೂ ನೋಡ್ಕೊಂಡು ಬಂದ್ವಿ, ಎರಡು ಮೂರು ಶಾಪಲ್ಲಿ ಕೇಳಿದ್ವಿ, ಅಲ್ಲೆಲ್ಲ ಸಿಗಲಿಲ್ಲ. ಆಮೇಲೆ ಇಲ್ಲಿ ಕೇರಳ ಸಾರೀಸ್ ನೋಡಿದ್ವಿ, ಹಾಗೆ ಮುಂದೆ ಹೋಗಿ ವಾಪಸ್ ಬಂದು ಈ ಶಾಪಲ್ಲಿ ನಾನು ತಗೊಂಡೆ. ನೆಕ್ಸ್ಟ್ ಅದನ್ನು ಉಟ್ಟು ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಓಕೆ, ಇವಾಗ ನಾವು ಟೀ ಎಲ್ಲ ಕುಡಿದು ಎಷ್ಟು ಕೊಚ್ಚಿಯಲ್ಲಿದ್ದೀವಿ ಇವಾಗ, 7:17 ಆಯ್ತು. ಅಮ್ಮ ಎಲ್ಲ ಅವಾಗ್ಲೇ ರೀಚ್ ಆಗಿದ್ದಾರೆ, 6 ಗಂಟೆಗೆ ಒಳಗೆ ರೀಚ್ ಆಗಿದ್ದಾರೆ, ರೆಸ್ಟ್ ತಗೊಳ್ತಾ ಇದ್ದಾರೆ. ನಾವು ಇನ್ನು ಕೂಡ ಕಾರಲ್ಲೇ ಇದ್ದೀವಿ, ತುಂಬಾ ಲೇಟ್ ಆಯ್ತು. ಇನ್ನೂ 8-9 ಗಂಟೆ ತೋರಿಸ್ತಾ ಉಂಟು, ಯಾಕೆಂದ್ರೆ ರೋಡ್ ಆ ರೀತಿ ಉಂಟು, ರೋಡ್ ಸರಿ ಇಲ್ಲ, ಇಲ್ಲದ್ರೆ ಬೇಗ ರೀಚ್ ಆಗ್ತಾ ಇದ್ವಿ. ಎಲ್ಲ ಹೈವೇ ಹೈವೇ ಹೇಳ್ತಾರೆ, ಆದ್ರೆ ಹೈವೇ ರೀತಿ ಇಲ್ಲ, ಎಲ್ಲ ಕಡೆ ಟ್ರಾಫಿಕ್ ಟ್ರಾಫಿಕ್. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಮಂಗಳೂರಿಂದ ಇಲ್ಲಿ ತನಕ ಕೊಚ್ಚಿಯಲ್ಲಿದ್ದೀವಿ. ಕೊಚ್ಚಿಯಲ್ಲಿ ಕೂಡ ಸೇಮ್, ಒಂದು ಒಳ್ಳೆ ಹೈವೇ ಅಂತ ನಮ್ಗೆ ಸಿಗ್ಲಿಲ್ಲ. ಓಕೆ, ಇನ್ನು ಬೇಗನೆ ರೂಮಿಗೆ ಹೋಗೋಣ. ಗಂಟೆ ಆಯ್ತು, 9:16 ಒಂಬತ್ತು 14 ಆಯ್ತು. ತುಂಬ ಚೆನ್ನಾಗಿದೆ ರೂಮು, ಟ್ರೀ ಬೋಟ್ ಫ್ರೆಂಡ್ ಇಲ್ಲಿ ಕೂಡ ನಾವು ಬುಕ್ ಮಾಡಿದ್ದು. ನೀವು ಈ ಸೈಡ್ ಬರ್ಲಿಕ್ಕಿದ್ರೆ ಎಲ್ಲಿ ಗೊತ್ತುಂಟ, ಅಳಪೆ ಬಂದಿದ್ದೀವಿ ನಾವು. ಅಳಪೆ ಬರ್ಲಿಕ್ಕಿದ್ರೆ ಅಲ್ಪೋಸ್, ಇನ್ನೊಂದು ಹೆಸರು ಅಂತ ಅಲ್ಪೋಸ ಅಂತ ಇನ್ನೊಂದು ಹೆಸರು ನೆನಪು ಬರ್ತಾ ಇಲ್ಲ ನನಗೆ. ಇಲ್ಲಿ ಬರ್ಲಿಕ್ಕಿದ್ರೆ ನೀವು ಈ ರೂಮ್ ಖಂಡಿತ ಬುಕ್ ಮಾಡಿ. ನಿಮಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಕೂಡ ಇದೆ, ಹಾಗೂ ರೂಮ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಕ್ಲೀನ್ ನೀಟ್, ಹಾಗೆ ಇನ್ನೊಂದೇನೆಂದರೆ ಸ್ವಲ್ಪ ನಿಮಗೆ ರೀಸನೇಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಹಾಗಾಗಿ ನಾವು 3 ರೂಮ್ ಡಿಲಕ್ಸ್ ರೂಮ್ ಬುಕ್ ಮಾಡಿದ್ವಿ, ಡಬಲ್ ಬೆಡ್ ಹಾಗೂ ಅದರಲ್ಲಿ ಎಕ್ಸ್ಟ್ರಾ ಒಂದು ಬೆಡ್ ಬರುತ್ತೆ, ಹಾಗೂ ಹೊರಗಡೆ ಒಂದು ಎಕ್ಸ್ಟ್ರಾ ರೂಮ್ ಥರ ಉಂಟು ಕೂತ್ಕೊಳ್ಳಿಕ್ಕೆಲ್ಲ. ಆಮೇಲೆ ಇಲ್ಲಿ ಬಾತ್ರೂಮ್ ಎಲ್ಲ ತುಂಬ ಚೆನ್ನಾಗಿದೆ. ನಮಗೆ ಟೋಟಲ್ 9,000 ಎಷ್ಟು ಚಿಲ್ಲರೆ ಬಿತ್ತು 3 ರೂಮ್ಗೆ, ಡಿಲಕ್ಸ್ ರೂಮ್ಗೆ. ಹಾಗೆ ನಿಮಗೆ ಕಮ್ಮಿದ್ದು ಬೇಕು, ಕಮ್ಮಿದ್ದು ಕೂಡ ಉಂಟು.
ಅದಕ್ಕೆ ಇನ್ನು ಸ್ವಲ್ಪ ರೆಸ್ಟ್ ಮಾಡ್ತೇವೆ. ಅಮ್ಮ ಎಲ್ಲ ಮಲಗಿದಾರಿರಬೇಕು, ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಮಾತಾಡ್ತೇವೆ. ಓಕೆ, ಇಲ್ಲಿ ಇವರದ್ದು ರೆಸ್ಟೋರೆಂಟ್ ಇಲ್ಲ, ಹಾಗಾಗಿ ಹೊರಗಡೆ ಹೋಗೋಣ ಅಂತ ಹೇಳಿ ಅನಿಸಿದ್ವಿ. ಆದರೆ ಇದೊಂದು ಸಣ್ಣ ಗ್ರಾಮ, ಆದ್ದರಿಂದ 9 ಗಂಟೆ ನಂತರ ಇಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಸಿಗೋದು ಸ್ವಲ್ಪ ಕಷ್ಟ ಅಂತ ಗೊತ್ತಾಯಿತು ನಮಗೆ ಹೊರಗೆ ಬಂದಿದ್ದೆ. ಯಾಕೆಂದರೆ ಎಲ್ಲ ಹೋಟೆಲೆಲ್ಲ ಬಂದಿತ್ತು ಸರಿಯಾಗಿ. ನಾವು ಏನಾದರೂ ತಿಂತೀವಿ ಆದರೆ ಅಮ್ಮನಿಗೆ ಡ್ಯಾಡಿಗೆ ಅವರಿಗೆ ಊಟನೇ ಬೇಕಾಗುತ್ತೆ, ರೈಸ್ ಅಥವಾ ಏನಾದರೂ ಪ್ರಾಪರ್ ಚಪಾತಿ ಅಂಥದ್ದು. ನಾವಾದರೆ ನೂಡಲ್ಸ್ ಅದು ಇದು ತಿನ್ಬೋದು, ಏನಾದರೂ ಇದ್ದರೆ ಅಡ್ಜಸ್ಟ್ ಮಾಡ್ಬೋದು, ಅವರಿಗೆ ಹಾಗೆ ಮಾಡಲಿಕ್ಕೆ ಆಗಲ್ಲಲ್ವ. ಹಾಗಾಗಿ ಒಂದೊಂದು ಹೋಟೆಲ್ ತಿರುಗಾಡ್ತಾ ಇದ್ವಿ. ರೋಡಲ್ಲಿ ಎಲ್ಲರೂ ನಮ್ಮನೆ ನೋಡ್ತಾ ಇದ್ದರು. ಒಂದೊಂದು ಇಷ್ಟು ತುಂಬ ಜನ ಇದ್ವಿ ಅಲ್ವ, ಒಂದು ಗ್ರೂಪು, ಹಾಗೀಗೆ ಅಂತ ಎಲ್ಲ ಹೋಟೆಲ್ ತಿರುಗಾಡಿ ಕೇಳ್ತಾ ಇದ್ವಿ. ಅಮ್ಮ ಚಿಕನೆಲ್ಲ ತಿನ್ನಲ್ಲ, ಹಾಗಾಗಿ ಬೇರೆ ಏನು ತೊಗೊಂಡ್ರು ವೇಸ್ಟ್ ಆಗುತ್ತೆ ಅವರಿಗೆ. ಹಾಗೆ ನೋಡಿ, ಎಲ್ಲರೂ ಒಂದೊಂದು ಕಡೆ ಹೋಗಿ ಏನುಂಟು ಏನುಂಟು ಅಂತ ಹೇಳಿ. ಇಲ್ಲಿ ಮೊಮೋಸ್ ಸಿಕ್ತು, ಮೊಮೋಸ್ ಎಲ್ರಿಗೆ ಇಷ್ಟ, ಹಾಗೆ ತಗೊಂಡ್ವಿ. ಹಾಗೂ ನೆಕ್ಸ್ಟ್ ಲಾಸ್ಟಿಗೆ ನಮಗೆ ಗೊತ್ತಾಯಿತು ಸ್ವಿಗ್ಗಿಯಲ್ಲಿ ಸಿಗುತ್ತೆ ಅಂತ. ಫಸ್ಟ್ ನಾವು ಇಲ್ಲಿ ಕೇಳುವಾಗ ಎಲ್ಲರೂ ಹೇಳಿದರು ಸ್ವಿಗ್ಗಿ ಇಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ. ಆಮೇಲೆ ಗೊತ್ತಾಯಿತು ಸ್ವಿಗ್ಗಿ ಉಂಟು ಅಂತ ಹೇಳಿ. ಹಾಗೆ ಅಮ್ಮನಿಗೆಲ್ಲ ಅದರಲ್ಲೇ ಆರ್ಡ್ರ್ ಮಾಡಿದ್ರು ಚಪಾತಿ ಎಲ್ಲ. ನಾವಿಲ್ಲಿ ಮೊಮೋಸ್ ತಿನ್ನಲಿಕ್ಕೆ ನಿಂತಿದ್ದೀವಿ ಅಂದರೆ ಪಾರ್ಸೆಲ್. ರವಿಗೆಲ್ಲ ಸ್ವಲ್ಪ ಶೀತ ಆದಿದ್ದರಿಂದ ಸಿರಪ್ ಎಲ್ಲ ತೊಗೊಂಡು ಕೊಡ್ತಾ ಇದ್ದೀನಿ, ಕಫ್ ಸಿರಪ್. ಓಕೆ, ಇಲ್ಲಿ ನೋಡ್ಬೋದು ನೀವು, ಸಣ್ಣದು ಇದು ಆದರೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಲಾಟ್ರಿ ಎಲ್ಲ ಇಲ್ಲಿ ಫೇಮಸ್, ಎಲ್ಲ ಕಡೆ ಲಾಟ್ರಿ ನೀವು ನೋಡ್ಬೋದು ಕೇರಳ ಸೈಡ್ ಬಂದರೆ. ಓಕೆ, ಇವಾಗ ರೂಮಿಗೆ ಹೋಗ್ತಾ ಇದ್ವಿ. ಸ್ವಲ್ಪ ಅಲ್ಪ ಸ್ವಲ್ಪ 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 ತೊಗೊಂಡು ಹೋಗ್ತಾ ಇದ್ವಿ ನಾವು. ಎಲ್ಲ ಕಡೆ ತಿರುಗಾಡಿದ್ವಿ, ನಮಗೆ ಎಲ್ಲಿ ಕೂಡ ಊಟ ಸಿಗಲಿಲ್ಲ. ರೋಡಲ್ಲೆಲ್ಲ ತಿರುಗಾಡಿದ್ದು. ಆಮೇಲೆ ಸ್ವಿಗ್ಗಿಯಲ್ಲಿ ಒಂದು ಅಂದರೆ ಇಲ್ಲಿ 9 ಗಂಟೆ ನಂತರ ನಿಮಗೆ ಊಟ ಸಿಗೋದಿಲ್ಲ ಅಂತ. ಆಮೇಲೆ ಸ್ವಿಗ್ಗಿಯಲ್ಲಿ ಒಂದು ಆಪ್ಷನ್ ಇತ್ತು, ಹಾಗೆ ಅಮ್ಮನಿಗೆ ಚಪಾತಿ ಎಲ್ಲ ಸಿಕ್ತು, ರೈಸ್ ಸಿಗಲಿಲ್ಲ. ನಾವು ಶವರ್ಮ ಒಂದು ಹಾಗೆ ರಾಗಿ ಸ್ವಲ್ಪ ಮೈ ಬಿಸಿ ಇತ್ತು, ಹಾಗಾಗಿ ಅವನು ಬೇಗನೆ ಊಟ ಮಾಡಿ ಮಲಗಿದ. ಇನ್ನು ನಾಳೆ ಇನ್ನೂ ಕೂಡ ಸರ್ಪ್ರೈಸ್ ಇದೆ ಅಮ್ಮನಿಗೆಲ್ಲ, ಸರಿಯಾಗಿ ಏನು ಕೂಡ ಗೊತ್ತಿಲ್ಲದೆ ಕಿರಿಕಿರಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾಳೆ ಸಿಗ್ತೀನಿ, ಏನೆಲ್ಲ ಆಗುತ್ತೆ ನಾಳೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ಹೋಗೋದಂತ ಹೇಳಿ ಅನಿಸಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.